ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ನಮ್ಮ ಭಾರತ ತಂಡವನ್ನು ನಿನ್ನೆ ಪಂದ್ಯದಲ್ಲಿ ಒಂದು ಸೋತ ನಂತರ ಎಲ್ಲ ಆಟಗಾರರು ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಸಿರಾಜು, ಮೊಹಮ್ಮದ್ ಶಮಿ, ನಮ್ಮ ಕೆ ಎಲ್ ರಾಹುಲ್ ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ರು ನಿನ್ನೆ. ಹಾಗೆ ಸೋತ ನಂತರ ಭಾರತ ಬಗ್ಗೆ ಮತ್ತೆ ಎಲ್ಲ ಕ್ರಿಕೆಟಿಗರು ಏನೆಲ್ಲ ಹೇಳ್ತಾ ಇದ್ದಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲ ಮಾಡಿದ ಭಾರತ ತಂಡದವರು ಬಿಗ್ ಸ್ಕೋರ್ ಕಲ್ಲಿ ಹಾಕುವಲ್ಲಿ ಯಶಸ್ವಿಯಾಗಿಲ್ಲ. ಕೇವಲ 240 ರನ್ಗೆ ಆಲ್ ಔಟ್ ಆಗ್ತಾರೆ. ಇದರಲ್ಲಿ ಕೂಡ ಕೆ ಎಲ್ ರಾಹುಲ್ 66 ರನ್ ಮಾಡ್ತಾರೆ, ಹಾಗೆಯೇ ನಮ್ಮ ಕೊಹ್ಲಿಯವರು 54 ರನ್ ಮಾಡ್ತಾರೆ, ಮತ್ತು ನಮ್ಮ ಯಾರಂದರೆ ರೋಹಿತ್ ಶರ್ಮಾ ಅವರು ಸಖತ್ತಾಗಿ 47 ರನ್ ಮಾಡ್ತಾರೆ. ಇವ್ರ ಮೂವರು ಬಿಟ್ಟರೆ ಯಾರು ಅತಿ ಹೆಚ್ಚು ರನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾರತ ತಂಡದಲ್ಲಿ 240 ರನ್ಗೆ ಆಲ್ ಔಟ್ ಆಗ್ತಾರೆ. ಇದನ್ನು ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡದವರು ಸಖತ್ತಾಗಿ ಪವರ್ ಪ್ಲೇನಲ್ಲಿ 3 ವಿಕೆಟ್ ಕಳ್ಕೋತಾರೆ. ಮತ್ತು ಇಲ್ಲಿ ಸ್ಮಿತ್ ಔಟ್ ಆದ ಸ್ಮಿತ್ ಮತ್ತು ವಾರ್ನರು, ಮಿಚೆಲ್ ಮಾರ್ಸ್ ಅವರು ಬೇಗ ಔಟ್ ಆದ ನಂತರ ಭಾರತ ತಂಡ ಗೆಲ್ಲುವಂಥ ಪರಿಸ್ಥಿತಿಗೆ ಬರ್ತಾರೆ. ಅದಾದ ನಂತರ ಟ್ರಾವಿಸ್ ಹೆಡ್ ಮತ್ತು ಇಲ್ಲಿ ಮಾನಸ್ ಲಾಮ್ಸನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 137 ರನ್ನು ಪಾರ್ಟ್ನರ್ಶಿಪ್ ಅಂದರೆ ಒಬ್ಬರೇ ಮಾಡ್ತಾರೆ ಟ್ರಾವಿಸ್ ಹೆಡ್ ಅವರು. ಒಟ್ಟಾರ್ ಪಾರ್ಟ್ನರ್ಶಿಪ್ನಲ್ಲಿ 190 ರನ್ ಪ್ಲಸ್ ರನ್ ಮಾಡ್ತಾರೆ ಆಸ್ಟ್ರೇಲಿಯಾದವರು. ಸಖತ್ತಾಗಿ ಇವರು ಭಾರತ ತಂಡಕ್ಕೆ ಕಾಡಿ ಗೆಲುವು ಕಸಿದುಕೊಂಡು ಹೋಗ್ತಾರೆ ಅಂತ ಹೇಳ್ಬೋದಾಗಿದೆ. ಸಖತ್ತಾದ ಬ್ಯಾಟಿಂಗ್ನಿಂದ ಒಟ್ಟಾರೆಯಾಗಿ ನಮ್ಮ ಭಾರತ ತಂಡ ಅಂದರೆ 6 ವಿಕೆಟ್ಗಳಿಂದ ಸೋಲು ಅನುಭವಿಸ್ತಾರೆ ನಿನ್ನ ಪಂದ್ಯದಲ್ಲಿ. ಸೋತ ನಂತರ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅಂದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು, ನಿನ್ನ ಪಂದ್ಯ ಸಖತ್ತಾಗಿ ನಮ್ಮ ಸಹ ಆಟಗಾರರು ಆಡಿದ್ರು ಪರವಾಗಿಲ್ಲ, ಪಂದ್ಯ ಫೈನಲ್ವರೆಗೂ ಕರೆದುಕೊಂಡು ಬಂದರು ಪರವಾಗಿಲ್ಲ, ಆದರೆ ಸೋತರು ಪರವಾಗಿಲ್ಲ, ಆದರೂ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ ಕೂಡ ಮಾಡಿದ್ರು. ನಾವು ಮುಂದೆ ಇದೇ ರೀತಿಯಾಗಿ ಮುಂದೆ ಸಾಗಿ ಮತ್ತು T20 ಎದ್ದು ಈಗಾಗಲೇ ಹೊಸ ಆಟಗಾರರು ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಆಡೋಕ್ಕೆ ರೆಡಿಯಾಗಿದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡದವರು ಇವತ್ತು ಸೋತಿದ್ದು ತುಂಬ ಸ್ವಲ್ಪ ಮಟ್ಟದ ಬೇಜಾರು, ಆದರೂ ಕೂಡ ಸಖತ್ತಾಗಿ ನಮ್ಮ ತಂಡದವರು ಆಡಿದ್ರು, ಅವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು. ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಹೇಳಿದ ಪ್ರಕಾರ ಈಗಾಗಲೇ ಭಾರತ ತಂಡದವರು ಸಖತ್ತಾಗಿ ಯಂಗೆಸ್ಟ್ ಪ್ಲೇಯರ್ಗಳು ಕೂತ್ಕೊಂಡಿದ್ದಾರೆ, ನಾವಂತೂ ಇವಾಗ ರಿಟೈರ್ಮೆಂಟ್ ಸನಿಹಕ್ಕೆ ಇದ್ದೀವಿ. ಹಾಗಾಗಿ ನಮ್ಮ ತಂಡದವರು ಸಖತ್ತಾಗಿ ಆಡಿದ್ರು ವರ್ಲ್ಡ್ ಕಪ್ನಲ್ಲಿ, ಫೈನಲ್ವರೆಗೂ ಬಂದಿದ್ದಕ್ಕೂ ಅವರಿಗೂ ಕೂಡ ತುಂಬಿರೋದ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಶಮಿ ಅವರು ಹೇಳಿದ ಪ್ರಕಾರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸಖತ್ತಾದಂಥ ದೊಡ್ಡ ಆಟಗಾರರು, ಇವರು ನಮ್ಮ ಭಾರತ ತಂಡದ ಮೇನ್ ಆಟಗಾರರಾಗಿದ್ದಾರೆ. ಯಾಕಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಗ್ರೌಂಡ್ನಲ್ಲಿ ಯಾವ ರೀತಿಯಾಗಿ ನಮಗೆ ಪ್ರೋತ್ಸಾಹ ನೀಡ್ತೀರಂದರೆ ಅಷ್ಟು ಪ್ರೋತ್ಸಾಹ ನೀಡ್ತೀರೋ, ಅದೇ ಕಾರಣಕ್ಕಾಗಿ ಇವಾಗ ನಾನು 24 ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದೆ. ಅವರಿಗೂ ಕೂಡ ಧನ್ಯವಾದಗಳಂತೂ ಕೂಡ ಈ ರೀತಿಯಾಗಿ ಮೊಹಮ್ಮದ್ ಶಮಿ ಹೇಳಿದರೆ. ಹಾಗೆಯೇ ಕೆ ಎಲ್ ರಾಹುಲ್ ಏನು ಹೇಳ್ತಾರೆ ಅಂದರೆ ಭಾರತದ ಆಟಗಾರರಲ್ಲಿ ದೊಡ್ಡ ಆಟಗಾರಂದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು. ಇವಾಗ ಗ್ರೌಂಡ್ನಲ್ಲಿ ಕೂಲಾಗಿ ಕಾಮಾಗಿ ಎಲ್ಲ ರೀತಿ ಎಲ್ಲ ಕಡೆಯಿಂದ ಪ್ರೋತ್ಸಾಹ ನೀಡ್ತಾರೆ, ನಮಗಂತೂ ಆಡೋಕ್ಕೆ ತುಂಬ ಖುಷಿ ಆಗ್ತದೆ ಇವ್ರ ಜೊತೆಗೂಡಿ. ಹಾಗಾಗಿ ಇವತ್ತಿನ ಪಂದ್ಯಕ್ಕೆ ಒಂದು ನಾನೇ ಕಾರಣರಾಗಿದ್ದೀನಿ, ಯಾಕಂದರೆ ದೊಡ್ಡ ಮಟ್ಟದಾಗಿ ಒಂದು ಬಿಗ್ ಸ್ಕೋರ್ ಕಲ್ಲಿ ಹಾಕೋಕ್ಕಾಗಿಲ್ಲ ಒಂದು, ಹಾಗಾಗಿ ನಾವು ಸೋತೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಅವರು. ಹಾಗೆಯೇ ಇಲ್ಲಿ ಗಿಲ್ ಅವರು ಹೇಳಿದ ಪ್ರಕಾರ ಭಾರತ ತಂಡದವರು ಸಖತ್ತಾಗಿ ಆಟ ಆಡ್ತಾರೆ, ಹಾಗಾಗಿ ನಮ್ಮ ತಂಡದವರು ಅವ್ರ ಜೊತೆಗೂಡಿ ಆಡೋಕ್ಕೆ ತುಂಬ ಇಷ್ಟಪಡ್ತೀನಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವ್ರ ಜೊತೆಗೂಡಿ. ಹಾಗಾಗಿ ದೊಡ್ಡ ಆಟಗಾರರು ಇವರಂಥ ಆಟಗಾರರು ಮತ್ತೆ ನಮಗೆ ಎಲ್ಲೂ ಸಿಗಲ್ಲ ಅಂತ ಕೂಡ ಈ ರೀತಿಯಾಗಿ ಗಿಲ್ ಹೇಳಿದ್ದಾರೆ. ಸೂರ್ಯಕುಮಾರ್ ಯಾದವ್ ಏನು ಹೇಳ್ತಾರೆ ಅಂದರೆ ಸಖತ್ತಾಗಿ ಆಡುವಂಥ ಆಟಗಾರರು ನಮ್ಮ ಭಾರತ ತಂಡದಲ್ಲಿದ್ದಾರೆ, ಹಾಗಾಗಿ ನಾವು ಇಲ್ಲಿವರೆಗೂ ಬಂದೀವಿ ಇವರೇ ಕಾರಣ. 5 ಆಟಗಾರರು ಅಂದರೆ ಇಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್, ಕೆ ಎಲ್ ರಾಹುಲ್, ನಾವು ಇಲ್ಲಿವರೆಗೂ ಬರೋಕ್ಕೆ ಬ್ಯಾಟ್ಸ್ಮನ್ಗಳಲ್ಲಿ ನಮ್ಮ ಶಮಿ ಕೂಡ ದೊಡ್ಡ ಪಾತ್ರ ಇದೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್.